ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇವಾಗ ಬಂದಿರೋ ಸುದ್ದಿ ಪ್ರಕಾರ ಸುಮಾರು ಜನ ಫಾರಿನ್ ಆಟಗಾರರು ಐ ಪಿ ಎಲ್ 2021 ಕ್ವಿಟ್ ಮಾಡ್ತೀನಿ ಅಂತ ಕೂಡ ಅಂದಿದ್ದಾರೆ. ಏನಕ್ಕೆ ಕ್ವಿಟ್ ಮಾಡ್ತಾ ಇದ್ದಾರೆ? ಈ ವರ್ಷ ಐ ಪಿ ಎಲ್ ನಡೆಯೋದು ಕನ್ಫರ್ಮ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಆವಾಗಲೇ ಸುದ್ದಿ ಬಂದಿರೋ ಪ್ರಕಾರ ಐ ಪಿ ಎಲ್ 2021 ಪೋಸ್ಟ್ಪೋನ್ಡ್ ಆಗಿದೆ. ಇವಾಗ ಸದ್ಯಕ್ಕೆ ಕ್ಯಾನ್ಸಲ್ಡ್ ಆಗಿದೆ. ಪೋಸ್ಟ್ಪೋನ್ಡ್ ಆದಷ್ಟು ಬೇಗ ಅರೇಂಜ್ ಮಾಡ್ತಾ ಇದ್ದಾರೆ. ಬಿ ಸಿ ಸಿ ಐ ಅವರು ಒಂದು ನ್ಯೂಸ್ ಹೇಳಿರೋ ಪ್ರಕಾರ ಒಂದು 2-3 ನ್ಯೂಸ್ ನ ಒಂದು ಪ್ರಕಟಿಸಿದ್ದಾರೆ. ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿಂದ ಐ ಪಿ ಎಲ್ ನ ಶಿಫ್ಟ್ ಮಾಡೋದು ಯು ಐ ಗೆ. ಆಸ್ ಪರ್ ದ ಸಿಚುಯೇಷನ್ ಆ ಶಿಫ್ಟ್ ನಡೆಯೋಕೆ ಚಾನ್ಸ್ ಇಲ್ಲ. ಇವಾಗ ಎಲ್ಲಾ ಫಾರಿನ್ ಪ್ಲೇಯರ್ ಕೂಡ ಸೇಫ್ ಆಗಿ ಅವರ ತವರೂರು ಸೇರ್ಕೊಬೇಕು. ಪ್ಲಸ್ ಕೋವಿಡ್ ತುಂಬಾನೇ ಜಾಸ್ತಿ ಆಗೋ ಸಿಚುಯೇಷನ್ ಇದು, ಎಲ್ಲಾ ಕಡೆ ಜಾಸ್ತಿ ಆಗ್ತಿದೆ. ಇದು ಎಲ್ಲಾ ಆಟಗಾರರಿಗೂ ಕೂಡ ಒಂದು ಚಿಂತಾಜನಕವಾಗಿದೆ. ಅವಾಗಲೇ ಸ್ವಲ್ಪ ಜನ ಆಸ್ಟ್ರೇಲಿಯಾ ಆಟಗಾರರು ಮನೆಗೆ ಹೋಗಿದ್ರು, ಅವರೆಲ್ಲ ಸೇಫ್. ಇವಾಗ ಇರೋರೆಲ್ಲ ಕೂಡ ಸೇಫ್ ಆಗಿ ಬಿ ಸಿ ಸಿ ಐ ಅವರು ಅವ್ರಿಗೆ ಚಾರ್ಟೆಡ್ ಫ್ಲೈಟ್ ನ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ. ಯಾರೆಲ್ಲ ಇಂಗ್ಲೆಂಡ್ ಆಗಿರಲಿ, ಸೌತ್ ಆಫ್ರಿಕಾ ಆಗಿರಲಿ, ವೆಸ್ಟ್ ಇಂಡೀಸ್ ಜಮೈಕಾ ದೇಶಕ್ಕೆ ಆಗಿರಲಿ, ಆಸ್ಟ್ರೇಲಿಯಾ ದೇಶಕ್ಕೆ ಆಗಿರಲಿ, ಪ್ರತಿಯೊಬ್ಬ ಪ್ಲೇಯರ್ಸು ಅವರವರ ಕಂಟ್ರಿಗೆ ಹೋಗ್ತಾರೆ ಅಂತ ಕೂಡ ಒಂದು ನ್ಯೂಸ್ನ ಬಂದಿದೆ. ಅದರಲ್ಲಿ ಕೆಲವು ತಂಡದ ಆಟಗಾರರು ಹೇಳಿದ್ದಾರೆ ಏನಂತಪ್ಪ ಅಂದರೆ, ನಾವು ಈ ಸಲ ಐ ಪಿ ಎಲ್ ಆಡಲ್ಲ ಅಂತ. ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದು 2-3 ತಿಂಗಳು ಕೋವಿಡ್ ಕೇಸಸ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಶುರು ಮಾಡ್ತಾರೆ. ಇಂಡಿಯಾದಲ್ಲಿ ಮಾಡಿಸ್ತಾರ ಯು ಎ ಎಲ್ ಮಾಡಿಸ್ತಾರ ಅಂತ ಗೊತ್ತಿಲ್ಲ. ಆದರೆ ಕೆಲವು ಪ್ಲೇಯರ್ಸ್ಗಳು ಒಂದು ನ್ಯೂಸ್ ಹೇಳಿರೋ ಪ್ರಕಾರ ಕೆಲವೊಂದಿಷ್ಟು ಜನ ಫಾರಿನ್ ಪ್ಲೇಯರ್ಸ್ಗಳು ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು ಹೇಳಿದ್ದಾರೆ, ನಾವು ಈ ಸಲ ಐ ಪಿ ಎಲ್ ಆಡಲ್ಲ, 2021 ಐ ಪಿ ಎಲ್ ಆಡಲ್ಲ, ಮತ್ತೆ ಕರೆದ್ರು ಕೂಡ ನಾವು ಬರಲ್ಲ ಅಂದಿದ್ದಾರೆ. ಅದು ಬೋರ್ಡ್ ಅವರು ಹೇಳಿರೋ ಪ್ರಕಾರ ಪ್ರತಿಯೊಬ್ಬ ಪ್ಲೇಯರ್ಗೂ ನಿಮ್ಮಿನ ಮೇಲೆ ಬಿಟ್ಟಿದ್ದು, ನೀವು ಆಡಂಗಿದ್ರೆ ಆಡ್ರಿ, ಬೇಡ ಅಂದರೆ ಬಿಡ್ರಿ ಅಂತ. ಪ್ಲೇಯರ್ಗಳ ಡಿಸಿಷನ್ ಇಲ್ಲಿ ಮೈನ್ ಆಗುತ್ತೆ. ಪ್ಲಸ್ ಫ್ರಾಂಚೈಸಿಗಳು ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಐ ಪಿ ಎಲ್ 2021 ಫಾರಿನ್ ಪ್ಲೇಯರ್ ಹೇಳಿದರೆ ಹೇಗೆ ನಾವು ಮ್ಯಾಚ್ನ ಆಡೋಕ್ಕಾಗುತ್ತೆ ಅಂತ, ಮತ್ತೆ ಹೇಗೆ ನಾವು ಟ್ರೋಫಿನ ಗೆಲ್ಲಕ್ಕಾಗುತ್ತೆ ಅಂತ. ಇದೀಗ ಸುದ್ದಿ ಇದಾಗಿದೆ ಅಷ್ಟೇ, ಇನ್ನೇನು ಇಲ್ಲ. ನೀವು ಕಮೆಂಟ್ ತಿಳಿಸಿ ನಿಮ್ಮ ಪ್ರಕಾರ ಕೆಲವು ಫಾರಿನ್ ಪ್ಲೇಯರ್ಸ್ ಮಾಡಿರೋದು ಏನು ಅಂತ. ಪರ್ಟಿಕ್ಯುಲರ್ ಆಗಿ ನೇಮ್ಸ್ಗಳೆಲ್ಲೂ ಹೊರ ಬಂದಿಲ್ಲ. ಈ ತಂಡದ ಆಟಗಾರರು ಅಂತ ಹೊರ ಬಂದಿದೆ, ಪ್ಲಸ್ ಈ ದೇಶದ ಆಟಗಾರರು ಅಂತ ಹೊರ ಬಂದಿದೆ ಅಷ್ಟೇ. ಇದೊಂದು ಕನ್ಫರ್ಮ್ ನ್ಯೂಸ್ ಆಗಿದೆ. ಕಮೆಂಟ್ ತಿಳಿಸಿ ನಿಮ್ಮ ಪ್ರಕಾರ ಈ ನಿರ್ಧಾರ ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಅಂತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಜನಗೆ ನಾವು ಕೂಡ ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಸೂಪರ್ ಫಾಸ್ಟ್ ಆಗಿ ನಿಮಗೆ ತಲುಪ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು.